ಉದ್ಯೋಗ ಭದ್ರತೆ ಹಾಗೂ ಕಾಯಂಗೆ ಆಗ್ರಹಿಸಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅತಿಥಿ ಶಿಕ್ಷಕರು ಇಂದು ಫ್ರೀಡಂ ಪಾರ್ಕ್ ಬಳಿ ಪ್ರತಿಭಟನೆಯನ್ನು ನಡೆಸಿದರು। ಅತಿಥಿ ಶಿಕ್ಷಕರು ಎದುರಿಸುತ್ತಿರುವಂತಹ ಸಮಸ್ಯೆಗಳನ್ನು ಸರ್ಕಾರ ಆಲಿಸುತ್ತಾ ಇಲ್ಲ, ಹಾಗಾಗಿ ಪ್ರತಿಭಟನೆಯನ್ನು ನಡೆಸುತ್ತಾ ಇದ್ದೇವೆ ಅಂತ ಹೇಳಿ ಪ್ರತಿಭಟನೆಕಾರರು ಆಕ್ರೋಶವನ್ನು ಹೊರಹಾಕಿದರು। ಸರ್ಕಾರಿ ಶಾಲೆಗಳಲ್ಲಿ ದುಡಿಯುವ ನಾವು ಅತಿಥಿ ಶಿಕ್ಷಕರು ವರ್ಷಗಳಷ್ಟು ಕಳೆದರೂ ಕೂಡ ಕಾಯಂಗೊಳಿಸಲು ಕ್ರಮವೇ ಇಲ್ಲ। सरकार गमनदल्लिट्कोंडु संबळन हेच्चिगे माडबेकु मत्ते नम्मन्न खायंगोळिसबेकु हलवारु वर्षगळिंद माड्ता इद्दीवि समान केलस माड्ता इद्दीवि अदे ओंदु खायं शिक्षकर जोतेगेने नावु कूड समान केलसक्के समान वेतन अंत कूड इल्ल अथवा अवर जोतेगे नमगे ओंदु सेवा भद्रतेनु कूड इल्ल ई तर माड्ता होद्रे नम्मंत अतिथि शिक्षकरन्न अन्नदन्न तगेदु अतिथि शिक्षकरन्न तर आगि होगिदे नम्मदु अतिथि मुख्यवागि ओंदु ओंदु एनु सेवा भद्रतेयन्न कोडबेकु मत्ते खायंगोळिसबेकु अतिथि शिक्षक अंत डिमांडता जो इवतु समान वेतन के समान शिक्षण मत हलवु बेरे फेसिलटी ऐन सिता है पर्मनेंट टीचर्स अदू सह अंत बेड़े सो इवत अरे केंद्र सरकार हण इलाता बेरे बेरे तावर स्टाचू कटोदे मतलब हण खर्चमता शिक्षण सोसईटी बेसिक नीड इवत एजुकेशन मुंदे लाइफ इल्ला परिस्थिति अंतर्रे अंत शिक्षण को नेक्स्ट सिटिजन ऐन नम देश सृष्टिमता शिक्षक संबळ कोळ्ळोदक्के खायं माड्कोळ्ळोदक्के दुड्डिल्ल अंत सरकार माताड्ता इरोदु नाचिकेगेडि विषय इदु। सो ई रीति माताडबारदु एल्ला एनु इल्लि 31,000 शिक्षकरिद्दारे अतिथि शिक्षकरु इवरन्नेल्ल खायंगोळिसबेकु अवरिगे समान वेतन कोडबेकु अंत हेळि डिमांड माडि प्रोटेस्ट अतिथि शिक्षक समान परिगणने के कर्नाटक सरकार समान वेतन के समान केसु ना सुमार 5 वर्ष ना अतिथि शिक्षक सेवेन सल्ता नमेंगे कृपांक नमेंगे सरिया वेतन सिगता जो बेस रजय वेतन सह नमता नम अनेक बेड़े कर्नाटक सरकार कूड़ेसु सुमार अंगविकल सुमार जन 40-50 जन अंगविकल राज्यद्यंत सुमार जन अंगविकल ऐनपे अतिथि शिक्षक सेवे सल्तर दयमी कर्नाटक सरकार कूड़े एचेक नमेंगे कृपा कृपांक जो सेवा भद्रते को जो नमेंगे वेतन कूड़ा हेच्चे नमें हनरु पर्यतर निरंतर प्रति तिंगू नमें वेतन बरबू निटली नावेल इवतु कार्यक्रम नावे सेरदी प्राथमिक शाले प्रौढ़शाला अतिथि शिक्षक हलवु बेड़े मुंट फ्रीडम पार्क मुदे प्रतिभा धरणिया कर्नाटक राज्य सरकार के हलवु बारी ना मनवियन सल्ता बंदी वो अतिथि शिक्षक खायंगोळिसबेकु मत वेतनवन्न हेच्चळ माडबेकु मत समान केलसक्के समान वेतनवन्न नीडबेकु अंत हलवु बारी ओत्तायगळन्नु माड्ता बंदिदीवि आदरे कर्नाटक राज्य बीजेपी सरकार ऐनिदे शिक्षक बग्गे यावुदे रीतिय ओंदु आलोचने माडिदवर बग्गे ओंदु काळजियन्नु व्यक्तपडिसदे केवल अवरन्न जीतद आधारदल्लि दुडिसुवंत केलसगळन्नु माडुत्ता इद्दारे ವರ್ಷಪತಿ ಅವರನ್ನ ಮಾರ್ಚ್ ತಿಂಗಳಲ್ಲಿ ರಿನಿವಲ್ ಮಾಡುವಂತದ್ದು ಇದೊಂದು ಗುತ್ತಿಗೆ ಆಧಾರದ ಕೆಲಸ ಕೇವಲ ನಮಗೆ ಹೆಸರಿಗಷ್ಟೇ ಅತಿಥಿ ಶಿಕ್ಷಕರು ಆದರೆ ನಾವು ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುವಂತ ಯಾವುದೇ ಭದ್ರತೆ ಇಲ್ಲದೆ ಇರುವಂತ ಶಿಕ್ಷಕರು ನಾವು ವಿದ್ಯಾರ್ಥಿಗಳ ಭವಿಷ್ಯವನ್ನ ರೂಪಿಸಲಿಕ್ಕೆ ಎಲ್ಲ ರೀತಿಯ ಶ್ರಮವನ್ನು ವಹಿಸುತ್ತೀವಿ ಶಿಕ್ಷ ಒಂದು ವಿದ್ಯಾರ್ಥಿಗಳನ್ನ ಸತ್ಪ್ರಜೆಯಾಗಿ ಅವರನ್ನ ಬಿಂಬಿಸಿ ಮೂಡಿಸುತ್ತೀವಿ ಆದರೆ ಇವತ್ತು ಶಿಕ್ಷಕರ ವೇತನ ಏನಿದೆ ಶಿಕ್ಷಕರ ಬದುಕಿನ ಬಗ್ಗೆ ಯಾವುದೇ ರೀತಿಯ ಕಾಳಜಿ ಸರ್ಕಾರ ವಹಿಸದೆ ಇರೋದರಿಂದ ನಾವು ಇವತ್ತು ಬೀದಿಗೆ ಬರುವಂತ ಸ್ಥಿತಿ ಬಂದಾಗಿದೆ ಕೊರೋನಾ ಕಾಲದಲ್ಲಿ ನಾವು ನಮ್ಮ ಸ್ಥಿತಿ ಅಂತ ಚಿಂತಾಜನಕ ಆಗಿತ್ತು ನಾವು ಅತಿಥಿ ಶಿಕ್ಷಕರು ವ್ಯಾಪಾರ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುವಂತದ್ದು ಅಥವಾ ಇನ್ನು ಸಣ್ಣ ಪುಟ್ಟ ವ್ಯಾಪಾರ ಮಾಡಿ ಜೀವನ ಮಾಡುವಂತ ಸ್ಥಿತಿ ನಿರ್ಮಾಣ ಆಗಿತ್ತು ಮಾತ್ರಲ್ಲ ಹಲವಾರು ಅತಿಥಿ ಶಿಕ್ಷಕರು ಈಗಾಗಲೇ ಆತ್ಮಹತ್ಯೆ ಅಂತ ದಾರಿಯನ್ನ ಕೈಗೊಂಡಿದ್ದಾರೆ ಆತ್ಮಹತ್ಯೆಯನ್ನು ಕೂಡ ಮಾಡಿದ್ದಾರೆ ಆದರೂ ಕೂಡ ಸರ್ಕಾರ ಯಾವುದೇ ರೀತಿಯ ಕಾಳಜಿ ಆಗಲಿ ಅವರಿಗೆ ಒಂದು ಪರಿಹಾರವನ್ನ ನೀಡೋ ಕೂಡ ಕೆಲಸವನ್ನ ಮಾಡಿಲ್ಲ ಪ್ರತಿ ವರ್ಷ ಚುನಾವಣೆ ಬರುವಂತ ಸಂದರ್ಭದಲ್ಲಿ ಅಥವಾ ಬೇರೆ ಬೇರೆ ಕಾಲದಲ್ಲಿ ನಮ್ಮನ್ನ ಬೀದಿ ಬೀದಿಯಲ್ಲಿ ಕಾಣಿಸ್ ಮಾಡಿ ಲಕ್ಕಕ್ಕೆ ಬೇರೆ ಬೇರೆ ಕೆಲಸಗಳಿಗೆ ಸರ್ಕಾರದ
ಕೆಲಸಗಳಿಗೆ ನೇಮಕವನ್ನು ಮಾಡುತ್ತಾರೆ ಆದರೆ ನಮ್ಮ ಸಂಬಳದ ಪ್ರಶ್ನೆ ಬರುವಾಗ 3 ತಿಂಗಳು 6 ತಿಂಗಳು ವೇತನ ನೀಡದೆ ಸತಾಯಿಸುವಂತ ಕೆಲಸ ಕೂಡ ಆಗ್ತಾ ಇದೆ ಹಾಗಾಗಿ ನಾವು ಇವತ್ತು ಸರ್ಕಾರದ ಜೊತೆ ಹೇಳೋದೇನೆಂದರೆ ನಮ್ಮ ಬೇಡಿಕೆ ಏನಿದೆ ಅದನ್ನು ಈಡೇರಿಸಬೇಕು ಇಲ್ಲಿಯ ಮುಖ್ಯಮಂತ್ರಿಗಳು ಮತ್ತು ಶಿಕ್ಷಣ ಸಚಿವರು ನಮ್ಮ ಧರಣಿ ಜಾಗಕ್ಕೆ ಬಂದು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಬೇಕು ಮತ್ತು ನಮ್ಮ ಬೇಡಿಕೆ ಏನಿದೆ ಅದಕ್ಕೆ ಸ್ಪಂದಿಸುವಂತ ಕೆಲಸ ಮಾಡಬೇಕು ಮತ್ತು ರಾಜ್ಯ ಮಟ್ಟದಲ್ಲಿ ಏನು ಮುಖ್ಯಮಂತ್ರಿ ನೇತೃತ್ವದಲ್ಲಿ ಇದಕ್ಕೊಂದು ಸಭೆಯನ್ನು ನಡೆಸಿ ನಮ್ಮ ಬೇಡಿಕೆಯನ್ನು ಈಡೇರಿಸುವಂತ ಕೆಲಸ ಮಾಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ ಇಲ್ಲದೇ ಹೋದಲ್ಲಿ ನಾವು ಜಿಲ್ಲಾ ಮಟ್ಟದಲ್ಲೂ ಕೂಡ ಇದ ಹೋರಾಟವನ್ನು ಮಾಡಿ ನಾವು ನಮ್ಮ ಬೈಕಾಟ್ ಅನ್ನು ಮುಂದಿನ ದಿನದಲ್ಲಿ ಒಂದು ಹೋರಾಟಗಳನ್ನು ತೀವ್ರಗೊಳಿಸುವಂತ ತೀರ್ಮಾನಕ್ಕೆ ಕೈಗೊಂಡಿದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 31,159 ಜನ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗಳಲ್ಲಿ ಶಿಕ್ಷಣವನ್ನು ಕೊಡುವಂಥ ಟೀಚರ್ಸ್ಗಳು ಇವತ್ತು ಹೋರಾಟಕ್ಕೆ ಇಳಿದಿದ್ದಾರೆ ಅವರ ಪ್ರಮುಖವಾದಂತಹ ಡಿಮ್ಯಾಂಡ್ ಏನೆಂದರೆ 10-15 ವರ್ಷ ನಾವು ಸರ್ವಿಸನ್ನು ಮಾಡಿದ್ದೀವಿ ಮತ್ತು ನಮಗೆ ಕೊಡ್ತಾ ಇರುವಂತಹ ಸ್ಯಾಲ್ರಿಗೆ ಮತ್ತು ಕಾಯಂ ಶಿಕ್ಷಕರಿಗೆ ಕೊಡುವಂಥ ಸ್ಯಾಲ್ರಿಯಲ್ಲಿ ತುಂಬಾ ವ್ಯತ್ಯಾಸ ಇದೆ ಇವರು ಡಿ ಎಡ್ ಮಾಡಿದ್ದಾರೆ ಅವರು ಡಿ ಎಡ್ ಮಾಡಿದ್ದಾರೆ ಇವರು ಬಿ ಎಡ್ ಮಾಡಿದ್ದಾರೆ ಅವರು ಬಿ ಎಡ್ ಮಾಡಿದ್ದಾರೆ ಆ ಥರ ಇದ್ದಾಗ ನಮ್ಮಲ್ಲಿನೇ ಆ ರೀತಿಯಲ್ಲಿ ವ್ಯತ್ಯಾಸ ಯಾಕೆ ಅಂತ ಒಂದು ಕಡೆಯಲ್ಲಿ ಸರ್ಕಾರ ಸುಮಾರು ವರ್ಷದಿಂದ ಇವರು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ರು ಕೂಡ ಇವರನ್ನು ಕಾಯಂ ಮಾಡಿಲ್ಲ ಕಾಯಂ ಮಾಡದೇ ಇದ್ದರೆ ಇವರ ಮುಂದೆ ಏನು ಪ್ರಶ್ನೆ ಏನು ಅಂತ ಇವರಿಗೆ ಯಾವಾಗ ಶಾಲೆಗಳನ್ನು ಮುಚ್ಚುತ್ತಾರೋ ಗೊತ್ತಿಲ್ಲ ಹೊಸ ಶಾಲೆಗಳಲ್ಲಿ ನೇಮಕ ಮಾಡ್ತಾರೆ ಕೆಲವರನ್ನು ಬಿಡ್ತಾರೆ ಈ ರೀತಿಯಲ್ಲಿದ್ದಾಗ ಇವರ ಮಧ್ಯದಲ್ಲೇ ಯಾರನ್ನಾದರೂ ಕೈಬಿಟ್ಟುಬಿಟ್ರೆ ಇವರ ಮುಂದಿನ ಪ್ರಶ್ನೆ ಏನು ಅನ್ನುವಂಥದ್ದು ಈಗಾಗಲೇ ಸುಮಾರು ಶಾಲೆಗಳು 3,000ಕ್ಕೂ ಹೆಚ್ಚು ಶಾಲೆಗಳನ್ನು ಮರ್ಜ್ ಮಾಡಬೇಕು ಅಂತ ಹೇಳಿ ಮತ್ತು ಕೆಲವು ಶಾಲೆಗಳನ್ನು ಮುಚ್ಚಬೇಕು ಅನ್ನುವಂಥ ರೀತಿಯಲ್ಲಿ ನಮ್ಮ ರಾಜ್ಯ ಸರ್ಕಾರ ಭಾಳ ಮುತುವರ್ಜಿಯನ್ನು ವಹಿಸಿದೆ ಆ ರೀತಿಯ ಪ್ರಶ್ನೆ ಬಂದಾಗ ಈ ಟೀಚರ್ಸ್ಗಳು ಅವರು ಸಂಪೂರ್ಣವಾಗಿ ತಮ್ಮ ಕೆಲಸವನ್ನು ಕಳೆದುಕೊಂಡು ಮನೆಗೆ ಹೋಗುವಂಥ ಪರಿಸ್ಥಿತಿ ಬರ್ತದೆ ಆ ಥರ ಪ್ರಶ್ನೆ ಬಂದಾಗ ಹಿರಿಯರ ಜೀವನದ ಪ್ರಶ್ನೆ ದೊಡ್ಡ ರೀತಿಯ ಭೀಕರವಾದಂಥ ಪರಿಸ್ಥಿತಿ ಬರ್ತದೆ ಎಲ್ಲಿಯೂ ಕೂಡ ಪರ್ಮನೆಂಟ್ ಜಾಬ್ ಸಿಗೋದಿಲ್ಲ ಬೇರೆ ಕಡೆಯಲ್ಲಿ ಅವರನ್ನು ತಗೊಳ್ಳೋದಿಲ್ಲ ಈ ಥರ ಪ್ರಶ್ನೆ ಇರ್ತದೆ ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಇದು ದೊಡ್ಡ ಹೊರೆ ಏನೂ ಅಲ್ಲ ಕೇವಲ 30-31 ಸಾವಿರ ಜನ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳೋದ್ರಲ್ಲಿ ಸರ್ಕಾರಕ್ಕೆ ಯಾವುದೇ ರೀತಿಯ ಹೊರೆ ಆಗೋದಿಲ್ಲ ಸರ್ಕಾರ ಇದನ್ನು ಪರಿಗಣನೆ ಮಾಡಿ ಇವರನ್ನು ಕಾಯಂ ಮಾಡಬೇಕು ಮತ್ತು ಇವರ ಏನು ಬೇಡಿಕೆಗಳಿದೆ ಪ್ರಮುಖವಾದ ಬೇಡಿಕೆಗಳು ಆ ಬೇಡಿಕೆಯನ್ನು ಸರ್ಕಾರ ಈಡೇರಿಸಬೇಕು ಇವತ್ತು ಸಾಂಕೇತಿಕವಾದಂಥ ಪ್ರತಿಭಟನೆಗೆ ನಮ್ಮಲ್ಲಿ ಓದಿದ್ದೀವಿ ಒಂದು ವೇಳೆ ಸರ್ಕಾರ ಅದನ್ನು ಪರಿಗಣನೆ ಮಾಡಲಿಲ್ಲ ಅಂತಂದರೆ ರಾಜ್ಯದಲ್ಲಿರುವಂತಹ 30,000 ಜನರು ಕೂಡ ಹೋರಾಟಕ್ಕೆ ಇಳಿತಾರೆ ಎನ್ನುವಂಥ ಸಂದೇಶವನ್ನು ಈ ಮೂಲಕ ನಾವು ಕೊಡ್ತಾ ಇದ್ದೀವಿ